ಹೋದ್ರೆ ಲಿಂಗಾಯತ ಧರ್ಮ ಹೋಗಿಬಿಡ್ತದೆ. ಮೊದಲ ಲಿಂಗ ಅಂಗದ ಮೇಲೆ ಇರಬೇಕು. ಇದು ನಮ್ಮ ಸಿದ್ಧಾಂತ. ಒಂದು ಹೊತ್ತರ ಪೂಜೆ ಮಾಡ್ಕೊಳ್ಳಿ, ಮೂರು ಹೊತ್ತರ ಪೂಜೆ ಮಾಡ್ಕೊಳ್ಳಿ, ಮೊದಲ ಅಂಗದ ಮ್ಯಾಗ ಲಿಂಗ ಇರಬೇಕು, ಹಣಿ ಮ್ಯಾಲೆ ಭಸ್ಮ ಇರಬೇಕು. ನಾವು ಸಾಮಾನ್ಯ ಲಿಂಗಾಯತರ ಆಗೋನು, ನಮಗೆ ಸಾಮಾನ್ಯ ಲಿಂಗಾಯತರಾಗಕ್ಕೂ ಮನಸ್ಸಿಲ್ಲ. ಜಾತಿಯ ಲಿಂಗಾಯತರ ಆಗ್ತೀವನ ಅದು ಇಲ್ಲಿಗೆ ಸದ್ಯ. ಕೆಲವು ಮಂದಿ ಜಾತಿ ಒಳಗೆ ಲಿಂಗಾಯತನ ಬೇಡ ಅಂತ ಕೂತು ಬಿಟ್ಟಾರೆ. ಬಿಜಾಪುರ ಭಾಗದಲ್ಲಿ ಮೊನ್ನೊಬ್ಬ ಸ್ವಾಮಿ ಸ್ಟೇಟ್ಮೆಂಟ್ ಕೊಟ್ಟರು, ನಾವು ಲಿಂಗಾಯತರಲ್ಲ, ನಾವು ಹಿಂದೂ ಧರ್ಮದ ಒಳಪಂಗಡದವರು ಅಂತ ತಿಳ್ಕೊಂಡು ಹೇಳಿಬಿಟ್ರಿ. ಎಂಥ ದೊಡ್ಡ ದುರಂತ. ಇಂತಿಂಥವರೇ ಹಿಂಗ ಉಪೇದೇಪಿ ಹೇಳಿಕೆ ಕೊಡಕತ್ತಾರ. ನಮ್ಮಂಥವ್ರು ಎಲ್ಲರ ಒಂದು ಸಣ್ಣ ಮಟ್ಟಕ್ಕೆ ಇರ್ತೀವಿ, ನಾವೇನಾರ ಮಾಡಕ್ ಹೋದ್ರೆ ನಮ್ಗೆ ವಕಾಲತ್ತಕ್ಕವ. ಅವ್ರು ದೊಡ್ಡ ದೊಡ್ಡ ಮಟ್ಟಕ್ಕೆ ಸ್ವಾಮಿ ಬಿಡ್ತಾವ ಹೇಳಿಬಿಟ್ರೆ ಜಜ್ಮೆಂಟ್ ಆಗಿಬಿಡ್ತಾವ. ಮತ್ತೆ ಜನನೂ ಒಂದು ಪುಸ್ತಕ ತೆಗೆದಿಲ್ಲ, ಓದೋದಿಲ್ಲ. ಇಂಥ ಅಜ್ಜವರೆಲ್ಲ ಎಲ್ಲಿ ಬೇಕಾದಲ್ಲಿ ಅಖಂಡ ಮೈಸೂರಿಂದ ಹಿಡ್ಕೊಂಡು ಜೇವರಿಗೆ, ಬೀದರ್, ಕಲಬುರಗಿ ಮಠ ಪ್ರವಚನ ಮಾಡ್ತಾರ. ಅಂಥವ್ರು ಹೋದಾಗಟ್ಟು ಕೇಳ್ತಾರ, ಚಪ್ಪಾಳೆ ಹೊಡಿತಾರ. ಅಜ್ಜವ್ರ ಇತ್ತಾಗ ಬರೋದಾಟ ತಡ, ಮತ್ತೆ ಮೂರು ಬಾಳಿ ಮತ್ತೆ ಅಳಿಸಿಕೊಂತಾರ. ಮತ್ತು ನಾಮ ಬಡದು ಭೋಲೇ ಹನುಮಾನ್ ಕಿ ಜೈ ಅಂತ ಹೋಗ್ಬಿಡ್ತಾರ. ಅಂಥವ್ರನ್ನ ನಾವು ನೋಡಿವಿ. ಇದು ಯಾಕೆ ಇದು ಹಿಂಗಾಗಕತ್ತೈತಿ, ಈ ವ್ಯವಸ್ಥೆ ಯಾಕೆ ಕೆಟ್ಟದೆ, ಇದ್ರ ಬಗ್ಗೆ ನಾವು ಆತ್ಮಾವಲೋಕನ ಮಾಡಿಕೊಳ್ಬೇಕಾದಂತ ಒಂದು ಸಂದರ್ಭ ಇಲ್ಲಿ ಬಂದಿದೆ. ಅದಕ್ಕೆ ದಯಮಾಡಿ ಲಿಂಗಾಯತರು ಜ್ಯೋತಿಷ್ಯವನ್ನು ನಂಬಲಿಕ್ಕೆ ಹೋಗಬೇಡಿ. ಬೆಳಗಿನ ಮುಂಜಾನೆಯಿಂದ 8-10 ಮಟ ಏನು ಬರ್ತಾರಲ್ಲ ಟೆರರಿಸ್ಟ್ಗಳು, ಮಾನಸಿಕ ಭಯೋತ್ಪಾದಕರು, ಅವ್ರ ಮಾತುಗಳನ್ನು ದಯವಿಟ್ಟು ನಂಬಕ್ ಹೋಗ್ಬೇಡ್ರಿ. ಗಂಡ ಹೆಂಡತಿ ಇಬ್ರು 20-30 ಬಾಳೆ ಮಾಡಿರ್ತಾರ, ಅವ್ರ ಮನಸ್ಸು ಅವ್ರಿಗೆ ಅರ್ಥಿರುದಿಲ್ಲ. ಇವ್ರು ಮೊಸಡಿನ ನೋಡಿರುದಿಲ್ಲ, ಅವ ಇವ್ರ ಗಂಡನ ಬಗ್ಗೆ ಹೇಳ್ತಾನ ಅಂತಂದ್ರೆ ಎಂಥ ದುರಂತದ ಸಮಾಜ ಇದು. ಇದು ಎಂಥ ವಿಚಿತ್ರ. ಇದು ಎಷ್ಟು ಚಂದ ಹೇಳ್ಯಾರ ನಮ್ಮ ಶರಣರು 12ನೇ ಶತಮಾನದಲ್ಲಿ, ಗಂಡನ ಗುಣವ ನೋಡಬಾರದು, ಹೆಣ್ಣಿನ ಗುಣವ ನೋಡಬೇಕೆಂಬರು ಲೋಕದವರೆಲ್ಲ. ಗಂಡನಿಂದ ಬಂದ ಸೋಂಕು ಹೆಣ್ಣಿಗೆ ಸೋಂಕಲ್ಲವೇ, ಎಷ್ಟು ಚಂದ ಬರೀತಾರ ನೋಡ್ರಿ. ಲೋಕಾರೂಢಿ ಒಂದು ಪದ್ಧತಿ ಐತಿ. ಕನ್ಯೆ ನೋಡಕ್ ಹೋಗ್ಬೇಕಾದ್ರೆ ಕನ್ಯೆ ನೋಡಕಂತಾರ, ವರ ನೋಡಕಂತ ಯಾರು ಅನ್ನೋದಿಲ್ಲ. ಅಲ್ಲಿನೂ ಪರ್ಸನಾಲಿಟಿ ಮಾಡ್ತಾರ ನೋಡ್ರಿ. ಕನ್ಯೆ ನೋಡೋದಂತ ಇವ್ರದಾದ್ರೆ ಮನತನ ಆಟ ನೋಡೋದಂತ ನೋಡ್ರಿ. ಇವ್ರದ್ದು ಮನತನ ಆಟ ನೋಡೋದು ಹುಡುಗ ಹೆಂಗಾರ ಯಾಕಿರೋಲ್ಲ ಕಮ್ಮ. ಅವ್ರದಾದ್ರೆ ಕನ್ಯೆ ನೋಡೋದಂತ, ಕನ್ಯೆ ಆಟ ನೋಡೋಂಗಿಲ್ಲ, ಎಲ್ಲಾ ನೋಡ್ತಾರಂತ. ಆಮೇಲೆ ಸಾಲಾವಳಿ ನೋಡ್ತಾರಂತ. ಗಂಡ ಮಕ್ಕಳು ಏನಾರು ನೋಡಿದ್ರು, ಏ ಗಂಡ ಮಗ ಹೆಂಗಿದ್ರು ಚಂದಪ್ಪ, ನೀನು ನೋಡೋ ಅವಶ್ಯಕತೆ ಇಲ್ಲ ಅಂತಾರಂತ. ಅದಕ್ಕ ಅಕ್ಕಮ್ಮ ಶರಣೆ ಬರೀತಾಳೆ. ಹೌದು, ಲೋಕದೋಳು ಹೆಣ್ಣಿನ ಗುಣವ ನೋಡಬೇಕೆಂಬಿರಿ, ಗಂಡಿನ ಗುಣವ ನೋಡಬಾರದೆಂಬುದು. ಗಂಡಿನಿಂದ ಬಂದ ಸೋಂಕು ಹೆಣ್ಣಿಗೆ ಸೋಂಕಲ್ಲವೇ. ಗಂಡನ ಏನಾರ ರೋಗ ಇದ್ರ ಅವು ಹೆಂಡತಿಗೂ ಬರ್ತಾವು. ಇವತ್ತು ಬರ್ತಕ್ಕಂಥ ರೋಗದ ಬಗ್ಗೆ 900 ವರ್ಷದ ಹಿಂದ ಶರಣರು ವಚನಗಳಲ್ಲಿ ಸೂಕ್ಷ್ಮ ತೋರಿಸ್ಯಾರ. ದಯಮಾಡಿ ಸಾಲಾವಳಿ ನೋಡಿ ಲಗ್ನ ಮಾಡಕ್ ಹೋಗ್ಬೇಡ್ರಿ. ಬ್ಲಡ್ ಟೆಸ್ಟ್ ಮಾಡಿ ಲಗ್ನ ಮಾಡುವಂತ ಕಾಲ ಬಂದಿದೆ. ಇದು ಇದು ವಚನ ಸಾಹಿತ್ಯ, ಇದನ್ನು ಒಪ್ಪಬೇಕು ನಾವು. ಹೊಲ್ಲೆನಯ್ಯ ಪ್ರಾಣಿಗಳ, ಮೆಲ್ಲೆನಯ್ಯ ಬಾಯಿಚ್ಚೆಗೆ, ಒಲ್ಲೆನಯ್ಯ ಪರಸತಿಯರ ಸಂಗವ, ಬಲ್ಲೆನಯ್ಯ ಮುಂದೆ ತೊಡಕುಂಟೆಂಬುದ, ಬಳ್ಳದ ಬಾಯಂತೆ ನನ್ನನ್ನು ಒಂದೇ ಮನ ಮಾಡಿ ನಿಲ್ಲೆಂದು ನಿಲ್ಲಿಸಯ್ಯ ಕೂಡಲ ಸಂಗಯ್ಯ ಅಂತ ಹೇಳಿ ಇಷ್ಟು ಚಂದ ಇದು ನೈತಿಕ ಚೌಕಟ್ಟನ್ನು ಹೇಳ್ಕೊಡ್ತದೆ, ಒಂದು ಆಧ್ಯಾತ್ಮಿಕ ಚೌಕಟ್ಟು ಹೇಳ್ತದೆ. ಇವತ್ತು ನಮಗೆ ನೈತಿಕತೆನೂ ಬೇಡಾಗೈತಿ, ಆಧ್ಯಾತ್ಮಿಕತೆನೂ ಬೇಡಾಗೈತಿ. ಇವತ್ತು